ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಪ್ರತಿನಿತ್ಯ ನಮ್ಮ ಕೆಲಸಗಳನ್ನು ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ರೀತಿ ತುಂಬಾ ವಸ್ತುಗಳನ್ನು ಬಳಸ್ತೀವಿ. ಅದರಲ್ಲೂ ಕುಕ್ಕರ್ಗಳನ್ನು ಎಲ್ಲರೂ ಮನೆಯಲ್ಲೂ ಬಳಸ್ತೀವಿ. ಪಾತ್ರೆಯಲ್ಲಿ ಅಡುಗೆ ಮಾಡೋದಕ್ಕಿಂತ ಫಾಸ್ಟಾಗಿ ನಾವು ಕುಕ್ಕರಲ್ಲಿ ಅಡುಗೆಗಳನ್ನು ಮಾಡಿ ಮುಗಿಸ್ಬೋದು ಅಂತ. ಸೊ ಈ ಕುಕ್ಕರ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿಷಯಗಳನ್ನು ಶೇರ್ ಮಾಡಿದ್ದೀನಿ. ಸ್ಮಾರ್ಟಾಗಿ ಯೋಚನೆ ಮಾಡೋವಂಥ ಎಲ್ಲ ಗೃಹಿಣಿಯರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗೇ ಆಗತ್ತೆ. ಹಾಗೆ ಕುಕ್ಕರ್ ಬಳಸುವಂಥ ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಕುಕ್ಕರನ್ನು ತಗೊಳ್ಳುವಾಗ ತಳ ಸ್ವಲ್ಪ ತಿಕ್ಕಾಗಿರೋವಂಥದ್ದು ಅಂದರೆ ದಪ್ಪ ಇರೋವಂಥದ್ದನ್ನು ತಗೋಬೇಕಾಗತ್ತೆ. ಆವಾಗ ನಮಗೆ ಆ ಒಂದು ಕುಕ್ಕರು ತುಂಬ ವರ್ಷ ನಮಗೆ ಬಾಳಿಕೆ ಬರುತ್ತೆ. ತಳ ಏನಾದರೂ ಸ್ವಲ್ಪ ತೆಳುವಾಗಿದ್ದರೆ ಬೇಗ ಕುಕ್ಕರ್ ಹಾಳಾಗತ್ತೆ, ಹಾಗೆ ಕೆಲವೊಂದು ಪ್ರಾಬ್ಲಮ್ಗಳು ಸಹ ಆಗತ್ತೆ. ಹಾಗಾಗಿ ಸ್ವಲ್ಪ ತಳ ದಪ್ಪ ಇರೋವಂಥ ಕುಕ್ಕರನ್ನು ಚೂಸ್ ಮಾಡ್ಕೊಳ್ಳಿ. ಎರಡನೇದಾಗಿ ಕುಕ್ಕರಲ್ಲಿ ಏನಾದರೂ ನೀವು ತೊಗರಿ ಬೇಳೆ ಬೇಯಿಸ್ತೀರಾ ಅಂತಂದರೆ, ತೊಗರಿ ಬೇಳೆನ ಬೇಯಿಸುವಾಗ ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ ಹೊರಗಡೆ ಉಕ್ಕಿ ಬಂದ್ಬಿಡತ್ತೆ ನೀರು. ಏನಕ್ಕಂದರೆ ಜಾಸ್ತಿ ಏನಾದರೂ ನೀರು ಹಾಕಿದ್ದೀವಿ ಅಂದರೆ ಆ ಥರ ಆಗುತ್ತೆ. ನೀರು ಜಾಸ್ತಿ ಹಾಕಿದ್ರೂ ಸಹ ಆ ರೀತಿ ಹೊರಗಡೆ ಎಲ್ಲ ಉಕ್ಕಿ ಬರಬಾರ್ದು ಅಂತಂದರೆ ಒಂದು ಸ್ಪೂನು ಅಥವಾ ಒಂದು ಬೌಲನ್ನು ಆ ರೀತಿ ಬೇಯಿಸೋ ಅಂಥ ಒಂದು ಕುಕ್ಕರಲ್ಲಿ ನೋಡಿ ಈ ರೀತಿ ಹಾಕಿಬಿಟ್ಟು ಆಮೇಲೆ ನೀವು ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಹೊರಗಡೆ ವಿಷಲ್ ಬಂದಾಗ ಹೊರಗಡೆ ಎಲ್ಲ ಉಕ್ಕಿ ಬರೋದಿಲ್ಲ. ಇಲ್ಲಿ ನಾವು ಕುಕ್ಕರಲ್ಲಿ ಬೇರೆ ಏನೇ ಮಾಡಿದ್ರೂ ಉಕ್ಕಿ ಹೊರಗಡೆ ಬರ್ತಾ ಇದೆ ಅಂದರೆ ಈ ರೀತಿ ಸ್ಪೂನು ಇಲ್ಲ ಬೌಲನ್ನು ಹಾಕಿ ಮಾಡಿ ನೋಡಿ. ನೆಕ್ಸ್ಟು ಕುಕ್ಕರನ್ನು ಬಳಸುವಾಗ ಅಂದರೆ ಕುಕ್ಕರಲ್ಲಿ ಏನೇ ಮಾಡುವಾಗ ಫುಲ್ಲು ಅದ್ರ ತುಂಬ ತುಂಬಿಸ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಿ ವಿಷಲನ್ನು ಕುಗ್ಸೋದಕ್ಕೆ ಹೋಗಬಾರ್ದು. ಹೊರಗಡೆಗೆ ಫುಲ್ಲು ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪನ್ನು ಬಿಟ್ಟು ನೀವು ಕ್ಲೋಸ್ ಮಾಡಿ ಕೂಗಿಸ್ಬೇಕಾಗತ್ತೆ. ನೆಕ್ಸ್ಟ್ ಏನಂತಂದರೆ ಕುಕ್ಕರನ್ನು ನೋಡಿ ಈ ರೀತಿ ಮುಚ್ಚಳನ ಮುಚ್ಚಿ ತಕ್ಷಣವೇ ನಾವು ವಿಷಲನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ವಿಷಲನ್ನು ಹಾಕೋಕ್ಕೂ ಮುಂಚೆ ನೋಡಿ ಆ ಒಂದು ಹೋಲ್ ಏನಿರುತ್ತೆ ಆ ಹೋಲಿಂದ ಸ್ವಲ್ಪ ಗಾಳಿ ಹೊರಗಡೆ ಬರೋದಕ್ಕೆ ಬಿಡಿ. ಯಾಕಂದರೆ ಆ ರೀತಿ ಮಾಡಿದಾಗ ಏನಾಗುತ್ತಂದರೆ ಆ ಹೋಲಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ, ಮುಂಚೆ ಮಾಡಿದಾಗ ಅಡುಗೆ ಏನಾದರೂ ಸಿಗಾಕೊಂಡಿದ್ರೆ ಅದು ಆ ಹೊರಗಡೆ ಗಾಳಿ ಬರುವಂಥ ಪ್ರೆಷರಿಗೆ ಏನೇ ಸಿಗಾಕೊಂಡಿದ್ರೂ ಹೊರಗಡೆ ಬಂದುಬಿಡುತ್ತೆ. ನೋಡಿ ಈ ರೀತಿ ಗಾಳಿ ಸ್ವಲ್ಪ ಹೊರಗಡೆ ಹೋಗೋಕ್ಕೆ ಬಿಡಬೇಕು. ಅದಾದಮೇಲೆ ವಿಷಲ್ ಹಾಕಿ ಕೂಗಿಸೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಮು ಆಗೋದಿಲ್ಲ. ಹೊಸದಾಗೇನಾದರೂ ನೀವು ಕುಕ್ಕರ್ ತೊಗೋತೀರಾ ಅಂದರೆ ನೋಡಿ ಈ ರೀತಿ ಕುಕ್ಕರನ್ನು ಬೈ ಮಾಡಿ. ಪ್ರೆಸ್ಟೀಜ್ದಿದು ಚೆನ್ನಾಗಿದೆ. ಏನೇ ಒಂದು ಹೊರಗಡೆ ಬಂದ್ರೂ ಅಲ್ಲೇ ಇರತ್ತೆ, ತುಂಬ ಫುಲ್ಲು ಸ್ಪ್ರೆಡ್ ಆಗೋದಿಲ್ಲ. ನೀಟಾಗಿ ನಾವು ಅಲ್ಲೇ ಕ್ಲೀನ್ ಮಾಡ್ಕೋಬೋದು. ಅರ್ಜೆಂಟಾಗಿ ಮುಚ್ಚಳ ಓಪನ್ ಮಾಡಬೇಕು ಆದರೆ ಪ್ರೆಷರ್ ಹೋಗಿಲ್ಲ ಅಂತಂದರೆ ಈಸಿಯಾಗಿ ಇದನ್ನು ಹೇಗೆ ನಾವು ರಿಮೂವ್ ಮಾಡ್ಕೋಬೋದು ಅಂತ, ಕಿಚನ್ ಟವಲನ್ನು ಯಾವುದಾದ್ರೂ ಒದ್ದೆ ಮಾಡಿಬಿಡಿ. ಒದ್ದೆ ಮಾಡಿದ ನಂತರ ನೋಡಿ ಈ ರೀತಿ ಫುಲ್ಲು ಕ್ಲೋಸ್ ಮಾಡಿ ಅದ್ರ ಮೇಲೆ ಕುಕ್ಕರ್ ಮೇಲೆ ಒಂದು 2-3 ನಿಮಿಷಕ್ಕೆಲ್ಲ ನೋಡಿ ಕುಕ್ಕರ್ ಪ್ರೆಷರು ಈಸಿಯಾಗಿ ಹೋಗ್ಬಿಡತ್ತೆ. ಸೊ ಈ ಒಂದು ಐಡಿಯಾನು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಕೆಲವೊಂದು ಕಾಳುಗಳನ್ನು ಬೇಯಿಸೋವಾಗ ಕುಕ್ಕರಲ್ಲೇ ಆದರೂ ಸಹ ವಿಷಲ್ಗಳು ಜಾಸ್ತಿ ಬರಬೇಕಾಗತ್ತೆ, ತುಂಬ ಹೊತ್ತು ಬೇಯಬೇಕಾಗತ್ತಲ್ವಾ. ಕೆಲವೊಂದು ಸರ್ತಿ ಆ ಕಾಳುಗಳು ಸರಿಯಾಗಿ ಬೆಂದಿರಲ್ಲ ಅಂತ ಅನಿಸುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ಇಲ್ಲಿ ನೋಡಿ ನಾನಿಲ್ಲಿ ಅಲಸಂದೆ ಕಾಳನ್ನು ಬೇಯಿಸಿದ್ದೀನಿ. ಇದಕ್ಕೆ ನಾನು ಏನು ಹಾಕಿದ್ದೀನಪ್ಪ ಅಂತಂದರೆ ಇಲ್ಲಿ ನೋಡಿ ತೆಂಗಿನ ಒಂದು ಚಿಪ್ಪನ್ನು ನೋಡಿ ಚಿಕ್ಕ ತುಂಡನ್ನು ನಾನು ಹಾಕಿದ್ದೀನಿ. 2 ವಿಷಲ್ ಕೂಗಿಸಿದ್ರೆ ಸಾಕು, ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ನೋಡಿ ಈ ಚಿಪ್ಪನ್ನು ಬೇಯಿಸಿದ ನಂತರ ಈ ಚಿಪ್ಪನ್ನು ಹೊರಗಡೆ ತೆಗೆದಾಕಿ ಕಾಳು ಹೇಗೆ ಬೆಂದಿದೆ ಅಂತ ಇಲ್ಲಿ ನೋಡಿ. ಒಂದು 2 ವಿಷಲ್ ಆದರೆ ಸಾಕು, ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಇಲ್ಲಿ ನೋಡಿ ಟ್ರೈ ಮಾಡಿ ನೋಡಿ. ಅಲಸಂದೆ ಕಾಳು, ಹೆಸರುಕಾಳು ಈಸಿಯಾಗಿ ಬೇಗ ಬೇಯಿಸ್ಕೋಬೋದು. ಕೆಲವೊಂದು ತಿಂಡಿಗಳನ್ನು ಮಾಡೋದಕ್ಕೆ ಅನ್ನ ಉದುರುದ್ರಾಗಿ ಬೇಕಾಗತ್ತೆ. ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಕುಕ್ಕರಲ್ಲಿ ಡೈರೆಕ್ಟಾಗಿ ನೀರು ಹಾಕಿ ಅನ್ನ ಅಂದರೆ ಅಕ್ಕಿನ ಹಾಕೋದಕ್ಕಿಂತ ಫಸ್ಟು ಸುತ್ತನೂ ಕಂಪ್ಲೀಟಾಗಿ ತಳ ಆಗಿರ್ಬೋದು ಸೈಡ್ಗಾಗಿರ್ಬೋದು ಎಣ್ಣೆ ಸವರಿಬಿಟ್ಟು ತೊಳೆದಿಟ್ಟಿರೋವಂಥ ಅಕ್ಕಿ ಹಾಗೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೀರು ಅಷ್ಟನ್ನು ಸೇರಿಸ್ಬಿಟ್ಟು ನಾವು ಅನ್ನನ ಮಾಡೋದ್ರಿಂದ ಉದುರುದ್ರಾಗಿ ಬರುತ್ತೆ. ಜೊತೆಗೆ ತಳಕ್ಕೆ ಹಾಗೆ ಸೈಡ್ಗಳಿಗೆಲ್ಲ ಅನ್ನದಾಗಲು ಅಂಟ್ಕೊಳ್ಳೋದಿಲ್ಲ. ಟ್ರೈ ಮಾಡಿ ನೋಡಿ ಈ ಟಿಪ್ಪನ್ನು ಸಹ.
ಮುಚ್ಚಳಕ್ಕೇ ವಿಶಲನ್ನು ಹಾಕ್ಬಿಟ್ಟು ಅದನ್ನು ರಿಮೂವ್ ಮಾಡದೆ ಹಾಗೇ ಬಳಸ್ತಾ ಇರ್ತಾರೆ ಕೆಲವರು. ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ವಿಶಲನ್ನು ನಾವು ಆವಾಗವಾಗ ತೆಗೆದು ಕ್ಲೀನ್ ಮಾಡಲೇಬೇಕಾಗತ್ತೆ, ಇಲ್ಲಾಂತಂದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ವಿಶಲ್ ಅದರಲ್ಲೇ ಬಿಡೋದು ಮತ್ತು ಹಾಗೇ ಯೂಸ್ ಮಾಡೋದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಜೊತೆಗೆ ನೋಡಿ, ಈ ಒಂದು ಹೋಲ್ಸ್ ಎಲ್ಲ ಏನಿರುತ್ತೆ ಆವಾಗವಾಗ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾರ್ಮಲಾಗಿ ನಾವು ಪಾತ್ರೆ ತೊಳೆಯುವಾಗ ಎಲ್ಲ ಕ್ಲೀನ್ ಮಾಡಿರ್ತೀವಿ, ಆದರೆ ಈ ಸಂಧಿಗಳಲ್ಲೆಲ್ಲ ಏನಾದರೂ ಸಿಗಾಕ್ಕೊಂಡಿದ್ರೆ, ನೀಟಾಗಿ ಆ ಒಂದು ಏರ್ ಔಟ್ ಆಗಲಿಲ್ಲ ಅಂತಂದರೆ ನಮಗೆ ಕುಕ್ಕರಿಂದ ಪ್ರಾಬ್ಲಮ್ಸ್ ಆಗುತ್ತೆ. ಆ ರೀತಿ ಆಗಬಾರ್ದಂದ್ರೆ ನೋಡಿ, ಒಂದು ಪಿನ್ ತೊಗೊಳ್ಳಿ, ಸೇಫ್ಟಿ ಪಿನ್ನು. ಅದರಲ್ಲಿ ನೋಡಿ, ಈ ರೀತಿ ಈಸಿಯಾಗಿ ಏನೇ ಒಂದು ಸಿಗಾಕ್ಕೊಂಡಿದ್ರೂ ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದು. ಜೊತೆಗೆ ಈ ಗ್ಯಾಸ್ಕೆಟನ್ನು ಅಷ್ಟೇ, ಗ್ಯಾಸ್ಕೆಟನ್ನು ಬಳಸಿದ ನಂತರ ಇದನ್ನು ನೀವು ಫ್ರೀಸರಲ್ಲಾದರೂ ಇಡ್ಬೋದು, ಇಲ್ಲ ಅಂತಂದರೆ ಒಂದು ಬಕೆಟಲ್ಲೋ ಯಂತ್ರಲ್ಲಾದರೂ ಇದು ಮುಳುಗುವಷ್ಟು ನೀರನ್ನು ಹಾಕಿ ನೀವು ಅದರಲ್ಲಿ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಹಾಕೋವಾಗ ನೋಡಿ, ನೀಟಾಗಿ ಸ್ವಲ್ಪ ರಬ್ಬರ್ನ ಎಕ್ಸ್ಪ್ಯಾಂಡ್ ಮಾಡಿ, ಎಳೆದುಬಿಟ್ಟು ಎಲ್ಲ ಕಡೆ ಸ್ವಲ್ಪ ಎಳೆದುಬಿಟ್ಟು ಹಾಕಿ. ಜೊತೆಗೆ ಇದನ್ನು ಮತ್ತೆ ನೀವು ಕುಕ್ಕರನ್ನು ಬಳಸ್ತೀರಾ ಅಂತಂದರೆ, ಏನಾದರೂ ನಿಮಗೆ ಈ ಕುಕ್ಕರಲ್ಲಿ ಲೀಕ್ ಆಗ್ತಾ ಇದೆ ನೀರು, ಸೈಡಲ್ಲೆಲ್ಲ ಲೀಕ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆನ, ಅಡುಗೆಗೆ ಬಳಸುವಂಥ ಎಣ್ಣೆನ ಗ್ಯಾಸ್ಕೆಟ್ ಮೇಲಿರ್ಬೋದು, ಹಾಗೆ ಆ ತೂತ ಇದೆಯಲ್ಲ ಗಾಳಿ ಏರ್ ಹೋಗುವಂಥದ್ದು ಆ ಜಾಗದಲ್ಲೂ ಒಂದೇ ಒಂದು ಡ್ರಾಪ್ ಎಣ್ಣೆನ ಈ ರೀತಿ ಹಾಕ್ಬಿಟ್ಟು ಆಮೇಲೆ ಬಳಸಿದ್ರೆ ಆ ರೀತಿ ನೀರು ಹೊರಗಡೆ ಲೀಕ್ ಆಗಲ್ಲ. ಕೆಲವೊಂದ್ಸರ್ತಿ ಕುಕ್ಕರಿನ ತಳಭಾಗ ನೋಡಿ ತುಂಬ ಒಂಥರ ಕಲ್ಲರ್ ಚೇಂಜ್ ಆಗಿಬಿಟ್ಟಿರತ್ತೆ. ಇದನ್ನು ನಾವು ಕ್ಲೀನ್ ಮಾಡೋದಕ್ಕೆ ನೋಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ನಂತರ ಒಂದು ಅರ್ಧ ನಿಂಬೆ ಹಣ್ಣಿನ ಸಿಪ್ಪೆ, ಇಲ್ಲ ಅಂತಂದರೆ ನಿಂಬೆ ಹಣ್ಣು ಏನಾದರೂ ಇದ್ದರೆ ನಿಂಬೆ ಹಣ್ಣೇ ತೊಗೊಳ್ಳಿ. ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ಈ ರೀತಿ ಆ ಒಂದು ಉಪ್ಪನ್ನು ಸೇರಿಸ್ಕೊಂಡು ರಬ್ ಮಾಡಿ, ಅದಾದಮೇಲೆ ನಾರ್ಮಲಾಗಿ ನಾವು ಪಾತ್ರೆ ತೊಳಿತೀವಲ್ಲ ಆ ರೀತಿ ತೊಳೆದ್ರೆ ಸಾಕು, ತಳದಲ್ಲಿ ಏನೇ ಒಂದು ಕರೆ ಕಟ್ಟಿದ್ರು ಸಹ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ಈ ಕುಕ್ಕರಲ್ಲಿ ಮುಖ್ಯವಾಗಿ ನೋಡಿ, ಈ ಒಂದು ಹ್ಯಾಂಡಲ್ಗಳು ಬೇಗನೆ ಲೂಸ್ ಆಗ್ತಾ ಇರತ್ತೆ. ಆ ರೀತಿ ಲೂಸ್ ಆದಾಗೆಲ್ಲ ನಾವು ಟೈಟ್ ಮಾಡಲಿಕ್ಕೆ ಏನಾದರೂ ಒಂದು ಮೆಥಡ್ನ ಟ್ರೈ ಮಾಡ್ತಾ ಇರ್ತೀವಿ. ಇವತ್ತು ನಾನು ಇವತ್ತಿನ ವೀಡಿಯೋನಲ್ಲಿ ತೋರಿಸುವಂಥ ಈ ಮೆಥಡ್ನ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಫಸ್ಟು ಆ ಒಂದು ಹ್ಯಾಂಡಲ್ನ ರಿಮೂವ್ ಮಾಡ್ಕೊಳ್ಳಿ, ಹಾಗೆ ಆ ನೆಟ್ಟನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ದಾರ ತೊಗೊಂಡು ಅದಕ್ಕೆ ಫೆವಿಕಾಲನ್ನು ಅಪ್ಲೈ ಮಾಡಿಕೊಂಡು ಆ ದಾರನ ಈ ರೀತಿ ಸ್ಕ್ರೂಗೆ, ಆ ಒಂದು ಸ್ಕ್ರೂ ಏನಿರುತ್ತೆ ಆ ಸ್ಕ್ರೂಗೆ ಈ ರೀತಿ ಹಾಕಿ, ಅದಾದಮೇಲೆ ನೀವು ಒಂದು ಹ್ಯಾಂಡಲ್ನ ಫಿಕ್ಸ್ ಮಾಡಿ ನೋಡಿ. ಇದು ಅಷ್ಟು ಬೇಗ ನಿಮಗೆ ಲೂಸ್ ಆಗೋದಿಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ದಾರಕ್ಕೆ ಫೆವಿಕಾಲ್ ಅಪ್ಲೈ ಮಾಡಿ ನಾವು ಹಾಕೋದ್ರಿಂದ ತುಂಬ ದಿನ ಅದು ಲೂಸ್ ಆಗೋದೇ ಇಲ್ಲ, ಟೈಟಾಗಿ ಕೂತ್ಕೊಂಡ್ಬಿಡತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.